ಚಾಮರಾಜನಗರ ಗಡಿಯಲ್ಲಿ ಕನ್ನಡಕ್ಕಿಲ್ಲ ಮಾನ್ಯತೆ. ಹನೂರು ತಾಲೂಕಿನ ಗ್ರಾಮಗಳಲ್ಲಿ ಕನ್ನಡ ಮಾಯ ಆಗಿಬಿಟ್ಟಿದೆ. ಹನೂರು ತಾಲೂಕಿನಲ್ಲಿ ತಮಿಳು ನಾಮಫಲಕದ ಅಬ್ಬರ ಜೋರಾಗಿದೆ. ಚಾಮರಾಜನಗರ ಗಡಿಯಲ್ಲಿನ ಪರಿಸ್ಥಿತಿ ಇದು. ಹನೂರು ತಾಲೂಕಿನಲ್ಲಿ ತಮಿಳು ನಾಮಫಲಕದ ಅಬ್ಬರ ಇದೆಯಂತೆ. ಯಾವ್ಯಾವ ಗ್ರಾಮಗಳಲ್ಲಿ ಅನ್ನೋದನ್ನು ಕೂಡ ಹೇಳ್ತೀವಿ. ಮಾಟಳ್ಳಿ ಅಂತ ಒಂದಿದೆ, ಹೊಂಗ್ಯಂ, ನಲ್ಲೂರು, ಗೋಪಿನಾಥಂ, ಈ ರೀತಿಯಾಗಿ ಹಲವು ಗ್ರಾಮಗಳಲ್ಲಿ ಕನ್ನಡಕ್ಕೆ ಸ್ಥಾನನೇ ಇಲ್ಲ ಬೋರ್ಡ್ಗಳಲ್ಲಿ. ಕನ್ನಡ ರಾಜ್ಯ ಕರ್ನಾಟಕನ ಇದು ಅನ್ನುವಂತ ಪ್ರಶ್ನೆ ಇದೆಳುತ್ತೆ ಅಲ್ಲಿ ಓದಂತ ಸಂದರ್ಭದಲ್ಲಿ. ಆ ಗ್ರಾಮಗಳಿಗೆ ಎಲ್ಲೆಲ್ಲೂ ರಾರಾಜಿಸ್ತಾ ಇದಾವೆ ಅಲ್ಲಿ ತಮಿಳು ನಾಮಫಲಕಗಳು. ಸರ್ಕಾರದ ಸೌಲಭ್ಯಗಳಿಗೆ ಮಾತ್ರ ಕನ್ನಡ ಬೇಕು ಇವರುಗಳಿಗೆ. ನಾ ವ್ಯಾಪಾರ ವ್ಯವಹಾರಕ್ಕೆಲ್ಲದಕ್ಕೂ ಕೂಡ ತಮಿಳು ಭಾಷೆಯನ್ನು ಬಳಕೆ ಮಾಡ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದಲೂ ಕೂಡ ನಿರ್ಲಕ್ಷ್ಯ, ಜಿಲ್ಲಾಡಳಿತದಿಂದಲೂ ಕೂಡ ನಿರ್ಲಕ್ಷ್ಯ. ಯಾಕೆಂದರೆ ಎಲ್ಲ ಕಡೆ ರೂಲ್ಸ್ ಇದೆ, ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿದ್ದಾವೆ ಅಲ್ಲಿ. ಇದು ನಿಜಕ್ಕೂ ಕರ್ನಾಟಕದಲ್ಲಿರುವಂಥ ಹಳ್ಳಿಗಳ ಅನ್ನುವಂತೆ ಪ್ರಶ್ನೆಯನ್ನು ಮೂಡುವಂತೆ ಮಾಡುತ್ತೆ. ಆ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಬರೀ ತಮಿಳಿನ ಬೋರ್ಡ್ಗಳೇ ಕಾಣಿಸ್ತವೆ. ಪ್ರತಿ ಒಂದು ಅಂಗಡಿಯ ಮೇಲ್ಭಾಗದಲ್ಲಿ ಬರೀ ತಮಿಳಿನ ನಾಮಫಲಕಗಳೇ ಕಾಣಿಸ್ತಾ ಇದ್ದಾವೆ. ಹನೂರು ತಾಲೂಕು ಮಾರ್ಟಳ್ಳಿ, ನಲ್ಲೂರು ಮತ್ತು ಮಹದೇಶ್ವರನ ಬೆಟ್ಟದ ಸುತ್ತಮುತ್ತ ಈ ಭಾಗದಲ್ಲಿ ನಾವು ಅಲ್ಲಿಗೆ ಹೋದರೆ ನಾವು ತಮಿಳ್ನಾಡಿಗೆ ಹೋಗಿದ್ದೀವೋ ಅನ್ನೋ ಥರದಲ್ಲಿ ಭಾಸವಾಗುತ್ತೆ. ಯಾತಕ್ಕೆ ಅಂತಂದರೆ ಅಲ್ಲಿರೋ ಎಲ್ಲ ನಾಮಫಲಕಗಳು ಕೂಡ ತಮಿಳಿನಲ್ಲೇ ಇವೆ. ಇದು ಅಚ್ಚ ಕನ್ನಡ ಪ್ರದೇಶ, ಕರ್ನಾಟಕಕ್ಕೆ ಸೇರಿದಂಥ ಪ್ರದೇಶಗಳು. ಯಾತಕ್ಕೆ ಈ ನಾಮಫಲಕಗಳು ತಮಿಳಿನಲ್ಲಿವೆ? ಅದೇ ನಾವು ತಮಿಳ್ನಾಡಿಗೆ ಎಂಟ್ರಿ ಆಗ್ತಿದ್ದಂಗೆ, ಅಲ್ಲಿಗೆ ಪ್ರವೇಶ ಮಾಡ್ತಿದ್ದಂಗೆ ಅಲ್ಲಿ ನಿಮಗೆ ಇಂಗ್ಲೀಷಿನ ನಾಮಫಲಕಗಳು ಕೂಡ ಸಿಗೋದಿಲ್ಲ, ಪೂರ್ತಿ ತಮಿಳಲ್ಲಿರ್ತದೆ. ಆದರೆ ಇಲ್ಲಿ ನಮ್ಮಲ್ಲಿ ನಾವು ಅಭಿಮಾನ್ಯ ಶೂನ್ಯರಾಗಿದ್ದೀವಿ. ಯಾತಕ್ಕೆ? ಇದರ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಗಮನ ಹರಿಸಬೇಕು. ಮಾರ್ಟಳ್ಳಿ ಮತ್ತು ನಲ್ಲೂರು ಈ ಮಲೈ ಮಹದೇಶ್ವರ ಬೆಟ್ಟದ ಹಲವಾರು ಈ ಗ್ರಾಮಗಳೇನಿದೆ ಅಲ್ಲಿ ಕನ್ನಡ ಸಂಪೂರ್ಣವಾಗಿ ಕಣ್ಮರೆ ಆಗ್ತಾ ಇದೆ. ಆ ದೃಷ್ಟಿನ ಇಟ್ಕೊಂಡು ನೀವು ಈ ಕಣ್ಮರೆ ಆಗ್ತಾ ಈಗ ಎಲ್ಲ ನಾಮಫಲಕಗಳು ನೋಡ್ಬೋದು ನೀವು. ಈಗ ಅಲ್ಲಿ ಇರ್ತಕ್ಕಂಥ ಎಲ್ಲ ನಾಮಫಲಕಗಳು ಇಲ್ಲ ಬರೀ ತಮಿಳು ಇಲ್ಲ ಇಂಗ್ಲೀಷು, ಕನ್ನಡ ನೀವು ದುರ್ಬೀನ್ ಹಾಕೊಂಡ್ರು ಕನ್ನಡ ಸಿಗ್ತಲ್ಲ ಆ ಭಾಗದಲ್ಲಿ. ಯಾಕಿದು? ಯಾಕೆ ನೀವು ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರಿ? ಅಲ್ಲಿನ ಪಟ್ಟಣ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ರಿ? ನೀವೆಲ್ಲ ನಿಂತ್ಕೊಂಡು ನಿಜವಲ್ಲ ಭಾಳ ನೋವಾಗುತ್ತೆ ಹೇಳ್ತಾರೆ. ಗಮನಿಸ್ತಾ ಇದ್ದೀರಲ್ಲ ಅಲ್ಲಿನ ಕನ್ನಡ ಪರ ಹೋರಾಟಗಾರರು ಏನು ಮಾತನಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಅಲ್ಲಿ ಆ ರೀತಿಯಾಗಿದೆ ಪರಿಸ್ಥಿತಿ. ಸುಮ್ಮನೆ ಕನ್ನಡ ಕನ್ನಡ ಅಂತ ಹೇಳೋದಲ್ಲ, ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಎಲ್ಲೂ ಕೂಡ ಕನ್ನಡದ ನಾಮಫಲಕಗಳೇ ಕಾಣಿಸೋದಿಲ್ಲ. ಕರ್ನಾಟಕಕ್ಕೆ ಸೇರುವಂಥ ಹಳ್ಳಿಗಳು ಇವು. ಕರ್ನಾಟಕಕ್ಕೆ ಸೇರುವಂಥ ಹಳ್ಳಿಗಳಲ್ಲಿ ಎಲ್ಲಿ ನೋಡಿದ್ರು ಬರೀ ತಮಿಳಿನ ಮಯ ಆಗಿಬಿಟ್ಟಿದೆ. ಯಾರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಅಲ್ಲಿರುವಂಥ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ತಾಲೂಕು ಆಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿನ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಪಟ್ಟಣ ಪಂಚಾಯಿತಿ ಇದೆ, ಏನು ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿರುವಂಥದ್ದು, ಕಣ್ಣಿಗೆ ಕಾಣದಂತೆ ಸುಮ್ಮನೆ ವರ್ತಿಸ್ತಾ ಇರುವಂಥದ್ದು ಯಾಕೆ ಅನ್ನುವ ಪ್ರಶ್ನೆಯನ್ನು ಯಾರೂ ಮಾಡದಂತಾಗಿದೆ. ಅದಕ್ಕೋಸ್ಕರನೇ ಅವರು ಆರಾಮಾಗಿದ್ದಾರೆ. ಯಾಕೆಂದರೆ ಒಂದೇ ಒಂದು ಅಕ್ಷರ ಕನ್ನಡ ದುರ್ಬೀನ್ ಹಾಕಿದ್ರು ಹುಡುಕಿದ್ರು ಕೂಡ ಸಿಗೋದಿಲ್ಲ ಅಂತ ಈಗಷ್ಟೇ ಶ್ರೀನಿವಾಸ್ ಗೌಡರು ಅನ್ನೋರು, ಕನ್ನಡ ಪರ ಹೋರಾಟಗಾರರು ಮಾತನಾಡ್ತಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಇದು ಅಲ್ಲಿನ ಪರಿಸ್ಥಿತಿ. ಎಲ್ಲ ಸೌಲಭ್ಯಕ್ಕೂ ಕೂಡ ಕರ್ನಾಟಕದ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಳ್ತಾರೆ, ಆದರೆ ಯಾವುದಕ್ಕೂ ಕೂಡ ಕನ್ನಡವನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಅಲ್ಲಿನ ನಾಮಫಲಕಗಳಲ್ಲಿ ಮಾತನಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಹಂಗೆ ಆಗೋಗಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅಬ್ರಹಾಂ ಡಿ ಸಿಲ್ವಾ ಅವರು, ಹಿರಿಯ ಪತ್ರಕರ್ತರು ಕೂಡ ಹೌದು ಇವರು. ಇವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನೀವು ಹೇಳಿದ್ದನ್ನ ಕೇಳ್ಕೊಳ್ತಾ ಇದ್ವಿ ನಾವು ಕೂಡ, ನೀವು ಮಾತನಾಡಿದ್ದನ್ನ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಿಲ್ವಾ? ಅಲ್ಲಿರುವಂತ ಪಟ್ಟಣ ಪಂಚಾಯತಿಯವರು, ಜಿಲ್ಲಾಡಳಿತದವರು, ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಇಲ್ಲ ಸರ್, ಏನು ಮಾಡ್ತಾ ಇಲ್ಲ ಅಲ್ಲಿ. ಈಗ ಅದು ಸಂಪೂರ್ಣ ಕರ್ನಾಟಕಕ್ಕೆ ಸೇರಿದಂತ ಭಾಗಗಳು. ಮದ್ರಾಸ್ ಪ್ರೆಸಿಡೆನ್ಸಿಗಿತ್ತು, ಅದರ ನಂತರ ಭಾಷಾವಾರು ಪ್ರಾಂತ್ಯಗಳಾಗಿ ಏಕೀಕರಣ ಆದಾಗ ಎಲ್ಲ ನಮ್ಮ ಕರ್ನಾಟಕಕ್ಕೆ ಸೇರ್ಕೋತು. ಸೇರಿದ್ರು ಕೂಡ ಅಲ್ಲಿ ಸಂಪೂರ್ಣ ತಮಿಳಿನ ವಾತಾವರಣ ಇದೆ. ಎಲ್ಲ ಕಡೆನಲ್ಲಿ ನಿಮ್ಗೆ ಬೋರ್ಡ್ಗಳು ನೋಡಿ, ನಾಮಫಲಕಗಳು
ತಮಿಳ್ನಲ್ಲಿದೆ, ನೋಡ್ತಾ ಇಂಗ್ಲಿಷ್ ಅಲ್ಲಿದೆ. ಅದೇ ಪಕ್ಕದಲ್ಲಿ ನಾವು ಹೋದ್ರೆ ತಮಿಳ್ನಾಡಲ್ಲಿ ನೀವು ಒಂದೇ ಒಂದು ಬೇರೆ ಭಾಷೆದು ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇಷ್ಟೊತ್ತಿಗೆ ಅಲ್ಲಿ ಸರ್ಕಾರಗಳು ಏನೇನ್ ಮಾಡ್ತಿದ್ವು ಅಲ್ಲಿ ಈ ರೀತಿಯಾಗಿ ಎಲ್ಲಾದ್ರೂ ಕನ್ನಡದಲ್ಲಿ ಇದ್ದಿದ್ರೆ ಬೋರ್ಡ್ಗಳು? ಅಲ್ಲ, ಕನ್ನಡದಲ್ಲಿ ಇದು ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಹಿಂದೆ ಸಿದ್ಲಿಂಗಯ್ಯನವರು ಇದ್ದಾಗ ಈ ಭಾಗದಲ್ಲೆಲ್ಲ ಬಂದು ಭೇಟಿ ಮಾಡಿ ಇಲ್ಲಿ ಕನ್ನಡ ಶಾಲೆ ಇರ್ಲಿಲ್ಲ, ಗೋಪಿನಾಥಮ್ಮಲ್ಲಿ ಅಲ್ಲಿ ಕನ್ನಡ ಶಾಲೆ ಮಾಡಿದ್ರು. ಆಮೇಲಿಂದ ಬೇರೆ ಬೇರೆ ಕಡೆ ಇದನ್ ಮಾಡಿ ನಾಮ ಫಲಕಗಳ ಹಾಕಿದೆ ಅಂತ ಕೇಳಿದ್ರು. ಆಮೇಲೆ ಮಹದೇಶ್ವರ ಬೆಟ್ಟದಲ್ಲಿ ತಮಿಳ್ನಲ್ಲಿ ಇದನ್ನ ಕರಪತ್ರಗಳು ಪ್ರಿಂಟ್ ಮಾಡ್ತಾ ಇದ್ರು, ಅದ್ರ ಬಗ್ಗೆನೂ ಅವರು ಅಲ್ಲಿ ಇದನ್ ಮಾಡಿದ್ರು. ಆದ್ರೆ ಈಗ ಬಂದಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಅಥವಾ ಜಾಗೃತಿ ಸಮಿತಿ ಅವರು ಇದ್ರು ಕೂಡ ಪಟ್ಟಣ ಪಂಚಾಯತಿ ಅವರಾದ್ರೂ ಕೂಡ ಕೆಲವೊಂದು ರೂಲ್ಸ್ ಬೆಂಗಳೂರಿನಲ್ಲಿ 60% ಅಷ್ಟು ಕನ್ನಡದಲ್ಲಿ ಇರಬೇಕು ನಾಮಫಲಕಗಳಲ್ಲಿ. ಹೌದೌದೌದು, ಅದೊಂದು ಕಾನೂನೇ ಇದೆ ಸರ್. ಅದು ಪಟ್ಟಣ ಪಂಚಾಯತಿಯವರು ಮತ್ತೆ ನಗರಸಭೆಯವರು ಪುರಸಭೆಯವರುಗಳು ಸ್ಥಳೀಯ ಸಂಸ್ಥೆಯವರು ಹೇಳ್ಬೇಕು, ಚಂಗೂರ ಸಾರ್ಬೇಕು, ಇಲ್ಲ ಪ್ರಚಾರ ಪಡಿಸ್ಬೇಕು, ಕರಪತ್ರ ಹಂಚಬೇಕು. ಈ ತರ ಯಾವುದೇ ರೀತಿಯಲ್ಲೂ ಕನ್ನಡ ಸಂಪೂರ್ಣ ಅನುಷ್ಠಾನ ಆಗ್ಬೇಕು, ನಾಮ ಫಲಕಗಳೆಲ್ಲ ಕನ್ನಡದಲ್ಲೇ ಇರ್ಬೇಕು ಅಂತ ಅವ್ರು ಮಾಡ್ಬೇಕು. ನೋಡೋಣ ಸರ್, ಜಿಲ್ಲಾಡಳಿತದ ಗಮನವನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ ನಾವು ಕೂಡ. ಥ್ಯಾಂಕ್ ಯು ಸೋ ಮಚ್.